ಬಿಜೆಪಿ ಸಭೆಯಲ್ಲಿ ಯತ್ನಾಳ ವಿರುದ್ಧ ಆಕ್ರೋಶ ಯತ್ನಾಳ್ಗೆ ಬಿಜೆಪಿಗರು ಕೊಟ್ಟಿರೋ ಬಿರುದು ಏನು ಗೊತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಕರ್ನಾಟಕ ಬಿ ಜೆ ಪಿ ಅವರಿಗೆ ಕನ್ಸಲು ಯತ್ನಾಳ್ ಕಾಣ್ತಾವ್ರೆ ಅಕ್ಷರಶಃ ಎಸ್ಪೆಷಲಿ ಬಿ ಎಸ್ ಯಡಿಯೂರಪ್ಪನವರು ಮತ್ತು ವೈ ವಿಜಯೇಂದ್ರ ಅವ್ರಿಗೆ ನಿಂತು ಆರೋಪ ಕುಂತರೂ ಆರೋಪ ಮಲಗಿದ್ರು ಆರೋಪ ಯತ್ನಾಳ್ ಏನು ಹೇಳ್ತಾವ್ರೆ ಅನ್ನೋದನ್ನ ಅರ್ಗಸ್ಕೊಳ್ಳೋಕಾಯ್ತಾ ಇಲ್ಲ ಇತ್ತೀಚೆಗಷ್ಟೇ ಬಿ ಎಸ್ ಯಡಿಯೂರಪ್ಪ ಅವರ ಶಕುನಿ ಎಂದ್ರು ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಹಿಂದೂಸ್ತಾನ್ ಗೋಲ್ಡ್ ಗೋಲ್ಡ್ ಕಂಪನಿ ಇದು ನಿಮ್ಮ ಅಲ್ಲ ನಮ್ಮೆಲ್ಲರ ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಸರಿನೋ ಅವರ ಪಕ್ಷದವ್ರಿಗೆ ಬಿಟ್ಟ ವಿಚಾರ ಅದಾದ ಬಳಿಕ ಕೋವಿಡ್ ಮೊದಲನೇ ಅಲೆಯ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಲವತ್ತು ಸಾವಿರ ಕೋಟಿಯ ಭ್ರಷ್ಟಾಚಾರ ಆಗಿದೆ ಅಂತ ಎಷ್ಟು ಹೇಳಿ ನಲವತ್ತು ಸಾವಿರ ಕೋಟಿ ನಂಗೆ ಚೆನ್ನಾಗಿ ನೆನಪಿದೆ ಪ್ರತಿಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಅವರು ನಾಲ್ಕು ಸಾವಿರ ಕೋಟಿ ಆರೋಪದ ಪ್ರೆಸ್ ಮೀಟ್ ಮಾಡಿದ್ರು ಅದಕ್ಕೊಂದು ಸಾಕ್ಷಿ ಎಲ್ಲ ತಗೊಬಂದರು ಈಗ ಯತ್ನಾಳ್ ಅವರು ಹೇಳೋದು ನೋಡಿದ್ರೆ ನಾಲ್ಕು ಸಾವಿರ ಕೋಟಿ ಎಲ್ಲ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗ್ಬಿಟ್ಟೈತೆ ನಲವತ್ತು ಸಾವಿರ ಕೋಟಿ ಹೀಗಾಗಿ ಏನು ಮಾಡಬೇಕು ಈ ಕಡೆ ಅವ್ರಿಗೆ ನೋಟಿಸ್ ಕೊಡೋಕ್ಕೂ ಆಯ್ತಲ್ಲ ನೋಟಿಸ್ ಏನಾದ್ರು ಕೊಟ್ಬಿಟ್ರೆ ನಾನು ಇರೋ ಬರೋದನ್ನೆಲ್ಲ ಸಾಕ್ಷಿ ರಿಲೀಸ್ ಮಾಡ್ತೀನಿ ಅಂತಾರೆ ನಿಜಕ್ಕೂ ಅವರ ಬಳಿ ಇದ್ದಾರೆ ಸಾಕ್ಷಿ ಇದೆಯಾ ಗೊತ್ತಿಲ್ಲ ಆದರೆ ಮಾತಾಡಿದವರು ಸಾಮಾನ್ಯ ವ್ಯಕ್ತಿ ಅಲ್ಲ ಕೇಂದ್ರದಲ್ಲಿ ಸಚಿವರಾಗಿದ್ದವರು ಪ್ರೆಸೆಂಟ್ ಶಾಸಕರಾಗಿರೋರು ಬಿ ಜೆ ಪಿಯ ಫೈರ್ ಬ್ರ್ಯಾಂಡು ಹುಲಿ ಅಂತಲೇ ಹೆಸರು ಹೀಗಾಗಿ ಅವರು ತಪ್ಪು ಯಾರು ಮಾಡೋರು ತಪ್ಪೆ ನಮ್ಮ ಪಕ್ಷದವ್ರು ಮಾಡೋರು ತಪ್ಪೇ ನನ್ನ ಮಕ್ಕಳು ಮಾಡೋರು ತಪ್ಪೆ ಅಂತಲೇ ಹೇಳ್ತಾರೆ ಎತ್ನಾಳು ಆಮೇಲೆ ಸಿಗಬೇಕಾದಂತಹ ಸ್ಥಾನಮಾನಗಳು ಸಿಗಲಿಲ್ಲ ಅವರ ನಾನೇ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಹೇಳಿರಲಿಲ್ಲ ಅಥವಾ ನಾನೇ ವಿಪಕ್ಷ ನಾಯಕ ಆಗಬೇಕು ಅಂತ ಹೇಳಿರಲಿಲ್ಲ ಬಟ್ ವಿಪಕ್ಷ ನಾಯಕನನ್ನಾಗಿ ಮಾಡಬಹುದಿದ್ದೇನೋ ಅವರನ್ನಲ್ಲದಿದ್ದರೂ ಉತ್ತರ ಕರ್ನಾಟಕದ ಯಾರನ್ನಾದರೂ ಅದು ಅವ್ರಿಗೆ ಬೇಸರ ಇದೆ ಹೀಗಾಗಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಯತ್ನಾಳ್ ಅವರನ್ನು ಸುಪಾರಿ ಕಿಲ್ಲರ್ ಅಂತ ಹೇಳವರಂತೆ ಸುಪಾರಿ ಕಿಲ್ಲರ್ ಅನ್ನೋ ಪದ ಬಳಕೆ ಆಗಿದ್ಯಂತೆ ಯತ್ನಾಳ್ ಅಂತಾರ ಸುಪಾರಿ ಕಿಲ್ಲರ್ ಇದ್ದಂಗೆ ಅಂತ ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲ ಬಿ ನಾಯಕರು ಇತ್ತೀಚೆಗೆ ಯತ್ನಾಳ್ ಪಕ್ಷದ ವಿರುದ್ಧ ಆರೋಪ ಮಾಡ್ತಾರೆ ಪಕ್ಷ ಬಿ ಎಸ್ ವೈ ಕುಟುಂಬದ ವಿರುದ್ಧ ಆರೋಪ ಮಾಡ್ತಾರೆ ಯತ್ನಾಳ್ ಮಾತಿನಿಂದ ಎಲ್ಲರಿಗೂ ಇರಿಸು ಮುರುಸು ಉಂಟಾಗ್ತಾ ಇದೆ ಯತ್ನಾಳರಿಂದ ಸುಪಾರಿ ಕಿಲ್ಲರ್ ಮಾದರಿಯಲ್ಲಿ ಕೆಲಸ ಜೆ ಬಿಜೆಪಿ ಪಕ್ಷಕ್ಕೆ ಬಾಯಿಗೆ ಬಂದ ಹಾಗೆ ಬೈತಿದ್ದಾರೆ ಸಿ ಎಂ ಭೇಟಿಯಾಗಿ ಕೆಲಸ ಮಾಡಿಸ್ಕೊಳ್ಳೋದು ಲೋಕಸಭಾ ಚುನಾವಣೆ ವ್ಯವಸ್ಥೆಯಲ್ಲಿ ಮುಜುಗರ ತತ್ತವ್ರೆ ಅವರ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು ಅಂತ ಆಗ್ರಹಿಸ್ತವ್ರೆ ಕೇಂದ್ರದ ನಾಯಕರಿಗೆ ಶಿಸ್ತು ಜರುಗಿಸುವಂತೆ ಶಿಫಾರಸು ಯತ್ನಾಳ್ ಸುಪಾರಿ ಕಿಲ್ಲರ್ ಎಂದು ಉಲ್ಲೇಖಿಸಿ ಚರ್ಚೆಯ ಕೂಡ ಆಗಿದೆಯಂತೆ ಓಕೆ ಒಂದು ಕಡೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವ್ರು ಹೇಳ್ತಾರೆ ಯಾಕೋ ಇದು ಯಾಕೋ ಕ್ರಮ ಕೈಗೊಳ್ಳೋದ್ಕಿಂತ ಕಾಂಪ್ರಮೈಸ್ ಆಗೋದೇ ಒಳ್ಳೆಯದು ಅನ್ನಿಸ್ತಾ ಇದೆ ಅಂತ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಥವಾ ಅಮಿತ್ ಶಾ ಅವ್ರನ್ನ ಅಥವಾ ಜೆ ಪಿ ನಡ್ಡಾ ಅವ್ರ ಜೊತೆ ಮಾತಾಡಿ ಅದನ್ನು ಸೆಟಲ್ಮೆಂಟ್ ಮಾಡ್ಕೊಬಿಟ್ರು ಒಳ್ಳೆಯದು ಕಾಂಪ್ರಮೈಸು ಇಲ್ಲ ಇದು ಎಷ್ಟು ಅತಿರೇಕಕ್ಕೂ ಗೊತ್ತಿಲ್ಲ ಅಥವಾ ಇತ್ತೀಚೆಗಷ್ಟೇ ಯತ್ನಾಳ್ ಅವ್ರು ಡೆಲ್ಲಿಗೆ ಹೋಗಿ ಒಂದು ಸುದ್ದಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಅನಂತಕುಮಾರ್ ಹೆಗಡೆ ಅವ್ರ ಜೊತೆ ವಿಮಾನ ಹತ್ತಿದ್ರು ಡೆಲ್ಲಿಗೆ ಅದೇನಾಯಿತು ಅಂತ ಕೂಡ ಅಪ್ಡೇಟ್ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಯತ್ನಾಳ್ ಅವರು ಅದ್ರ ಬಗ್ಗೆ ಮಾತಾಡಿಲ್ಲ ಅಥವಾ ಯತ್ನಾಳ್ ಅವರ ಹೇಳಿಕೆಗೆ ಹೈಕಮಾಂಡೇ ತಲೆ ಕೆಟ್ಟಿಸ್ಕೊಂಬಿಟ್ಟಾಯ್ತು ಅದು ಗೊತ್ತಿಲ್ಲ ಹೀಗಾಗಿ ಯತ್ನಾಳ್ ಅವರು ಸುಪಾರಿ ಕಿಲ್ಲರಾದರೆ ಸುಪಾರಿ ಕೊಟ್ಟವ್ರು ಯಾರು ಇಂಥ ಚರ್ಚೆಗಳು ನಡೀತದೆ ವೀಕ್ಷಕರ ಯತ್ನಾಳ್ ನಿಜಕ್ಕೂ ಕೂಡ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕರ್ನಾಟಕದ ಬಿ ಜೆ ಪಿಗೆ ಅತಿ ದೊಡ್ಡ ಥ್ರೆಟ್ನಿಂಗ್ ಆಗ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವ್ರನ್ನೂ ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ